हाई फ्रेंड्स नमस्ते वेलकम बैक टू अमरा ब्लॉग्स एंड रेसिपी अमरा ब्लॉग्स एंड रेसिपीसली रेसिपी आनियन पकोड़ा सो आनियन पकोड़ा ना तुम सुलभवा टेस्टी क्रिस्पी हे प्रिपेर मोबाइल ना वीडियोदेल नोड़ सो वीडियो कोने वर्गू नोड़ी आनियन पकोड़ा कल्तकोबे यारू मोदन चानल नोड़े सब्सक्रेबी सपोर्ट फ्रेंड्स आनियन पकोड़ा ಐದುರುಳಿಯನ್ನು ಉದ್ದುದ್ದಕ್ಕೆ ತೆಳುವಾಗಿ ಕಟ್ ಮಾಡಬೇಕು ಈ ತರ ಕಟ್ ಮಾಡಿದಾದ ಮೇಲೆ ಒಂದು ಮಿಕ್ಸಿಂಗ್ ಬೌಲ್ ಗೆ ಸೇರಿಸಿ ಈ ಐದುರುಳಿಗೆ ಬೇಕಾಗಿರುವಂತ ಇಂಗ್ರೆಡಿಯೆಂಟ್ಸ್ ಅನ್ನು ಈ ವಿಡಿಯೋದಲ್ಲಿ ನೋಡೋಣ ಒಂದಕ್ಕೊಂದು ಅಂಟಿಕೊಂಡಿರ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು salt ಅನ್ನು ಸೇರಿಸಿ ಚೆನ್ನಾಗಿ ಈ ತರ ಮಿಕ್ಸ್ ಮಾಡೋಣ ಈ ತರ ಮಾಡೋದ್ರಿಂದ ಅದರಲ್ಲಿ ಇರತಕ್ಕಂತ ನೀರಿನ ಅಂಶ ಎಲ್ಲ ಹೊರಗೆ ಬರುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ 4 ರಿಂದ 5 ಸಣ್ಣದಾಗಿ ಕಟ್ ಮಾಡಿರತಕ್ಕಂತ ಹಸಿ ಮೆಣಸಿನಕಾಯಿ 1/2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳನ್ನು ಹಾಕಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದರಲ್ಲಿ 1/2 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸೋಣ 1/2 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡ್ರೆ 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನು ತಗೋಬೇಕು ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ನೀರನ್ನು ತುಂಬಿಸ್ಕೊಳ್ಳೋಣ ಸೋ ಒಂದೇ ಟೈಮ್ ನೀರನ್ನು ಜಾಸ್ತಿ ಹಾಕೋಬೇಡಿ ಇದರ ಸ್ವಲ್ಪ ಸ್ವಲ್ಪ ತುಂಬಿಸ್ಕೊಂಡು ಮಿಕ್ಸ್ ಮಾಡಬೇಕು ಈಗ ಉಳಿದಂತಹ ಕಡಲೆ ಹಿಟ್ಟನ್ನು ಕೂಡ ಸೇರಿಸೋಣ ಈ ಪಕೋಡ ಮಾಡೋದಕ್ಕೆ ನಾವು 1 ಕಪ್ ಕಡಲೆ ಹಿಟ್ಟಿಗೆ 1/2 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀವಿ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದಾದ ಮೇಲೆ ಇದರಲ್ಲಿ ಬಿಸಿ ಆಗ್ತಾ ಇರತಕ್ಕಂತಾ ಆಯಿಲ್ ಅನ್ನು ಸೇರಿಸೋಣ 1-2 ಟೇಬಲ್ ಸ್ಪೂನ್ ಅಷ್ಟು ಸೇರಿಸಿದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವು ಒಂದು ಕಡೆ ಫ್ರೈ ಆಗಿದೆ ಸೋ ಮತ್ತೊಂದು ಕಡೆ ಉಲ್ಟಾ ಮಾಡಿ ಕೂಡ ನಾವು ಫ್ರೈ ಮಾಡ್ಕೋಬೇಕು ನೋಡಿ ನಾವು ಹೊರಗಡೆ ತಗೊಳ್ಳೋದಕ್ಕಿಂತ ಈ ತರ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡು ತಿನ್ನೋದ್ರಿಂದ ಸೋ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ ಸೋ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಈ ಪಕೋಡ ರೆಡಿ ಆಯ್ತು ಈಗ ನಾವು ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳೋಣ ಸೋ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ನಾವು ಈ ರೆಸಿಪಿಯನ್ನು ಪ್ರಿಪೇರ್ ಮಾಡ್ಕೋಬಹುದು ಅಂತ ನೋಡಿ ಈವನಿಂಗ್ ಸ್ನ್ಯಾಕ್ಸ್ ಗೆ ಈ ತರ ಟೀ ಜೊತೆ ಸರ್ವ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೋ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಉಳಿದಂತವನ್ನು ಸೇಮ್ ಇದೆ ತರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಟಿಪ್ಸ್ ಅನ್ನು ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಆನಿಯನ್ ಪಕೋಡ ಮಕ್ಕಳಿಂದ ದೊಡ್ಡವರವರೆಗೂ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಸೋ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತಾ ಇದೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸೋ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅದುವರೆಗೂ ಧನ್ಯವಾದ